ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ. ಹಿಂದೂ ಧರ್ಮದಲ್ಲಿ ಶಾಸ್ತ್ರ, ಪೂಜೆ, ಜೀವನಕ್ಕೆ ಸಂಬಂಧಿಸಿದಂತೆ ಹಲವು ಧರ್ಮ ಗ್ರಂಥಗಳಿವೆ. ಭಗವದ್ಗೀತೆ, ರಾಮಾಯಣ, ಮಹಾಭಾರತ, ದೇವಿ ಭಾಗವತ, ಶಿವಪುರಾಣ ಇತ್ಯಾದಿ ಪುಸ್ತಕಗಳಿದೆ. ಅವುಗಳಲ್ಲಿ ಗರುಡ ಪುರಾಣ ಕೂಡ ಒಂದು. ಆದರೆ ಎಲ್ಲ ಗ್ರಂಥಗಳನ್ನ ಓದುವಂತೆ ಗರುಡ ಪುರಾಣವನ್ನ ಎಲ್ಲರೂ ಓದೋದಿಲ್ಲ. ಹಾಗಾದ್ರೆ ಗರುಡ ಪುರಾಣವನ್ನ ಓದಬಾರದೆ? ಓದಿದರೆ ಏನಾಗುತ್ತದೆ? ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕೆಲವರ ಪ್ರಕಾರ ಗರುಡ ಪುರಾಣವನ್ನ ಓದಿದರೆ ಅಥವಾ ಇಟ್ಟುಕೊಂಡರೆ ಅವರಿಗೆ ನೆಮ್ಮದಿ ಇರುವುದಿಲ್ಲ, ಅವರ ಜೀವನದಿಂದ ಖುಷಿ ಅನ್ನೋದೇ ಹೊರಟು ಹೋಗುತ್ತದೆ ಎಂದು ಹೇಳಲಾಗಿದೆ. ಆದರೆ ಇನ್ನೂ ಕೆಲವರ ಪ್ರಕಾರ ಇದು ಭ್ರಮೆ. ಹಲವರು ಗರುಡ ಪುರಾಣವನ್ನ ಓದಿದ್ದಾರೆ, ಅದನ್ನ ಇಟ್ಟುಕೊಂಡಿದ್ದಾರೆ, ಆದರೆ ಅವರೆಲ್ಲರೂ ಖುಷಿಯಾಗಿ ನೆಮ್ಮದಿಯಾಗಿದ್ದಾರೆ. ಕೆಲವರ ಮನೆಯಲ್ಲಿ ಯಾರಾದರೂ ತೀರಿ ಹೋದರೆ ಗರುಡ ಪುರಾಣ ಓದುವ ಜನರನ್ನ ಕರೆಸಿ ಗರುಡ ಪುರಾಣವನ್ನ ಓದಿಸಲಾಗುತ್ತೆ. ಹಾಗಾಗಿ ಜನ ಗರುಡ ಪುರಾಣವನ್ನ ಓದಲು ಹೆದರುತ್ತಾರೆ. ಅದರಲ್ಲಿ ವಿವರಿಸಲಾಗಿರುವ ಶಿಕ್ಷೆಗಳ ಬಗ್ಗೆ ಕೇಳಿದರೇನೆ ಹಲವರು ಹೆದರುತ್ತಾರೆ. ಕೆಲವರ ಪ್ರಕಾರ ಗರುಡ ಪುರಾಣ ಓದುವುದರಿಂದ ವಿಜಯ, ಯಶಸ್ಸು, ಸೌಂದರ್ಯ, ಹಣ, ಅಲ್ಲದೆ ನೀವು ನಿರೀಕ್ಷಿಸಿದ ಎಲ್ಲವೂ ನಿಮಗೆ ಸಿಗುತ್ತದೆ ಎಂಬುದು ಹಲವರ ನಂಬಿಕೆ. ಅಲ್ಲದೆ ಯಾರು ಏಕಾಗ್ರ ಚಿತ್ತದಿಂದ ಈ ಪುಸ್ತಕವನ್ನು ಪಠಣ ಮಾಡುತ್ತಾರೋ ಅವರಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಅನ್ನೋ ನಂಬಿಕೆಯೂ ಇದೆ. ಆದರೆ ಇದನ್ನು ಓದುವವರು ಅಥವಾ ಇದನ್ನು ಕೇಳಲು ಇಚ್ಛಿಸುವವರು ಧರ್ಮಾರ್ಥಿಯಾಗಿರಬೇಕು, ಧರ್ಮ ಪಾಲನೆ ಮಾಡಬೇಕು. ಆಗ ನಿಮ್ಮ ಮನೋಕಾಮನೆಗಳು ಪೂರ್ತಿಯಾಗುತ್ತದೆ. ಇದನ್ನು ಓದಿಯೂ ನೀವು ಅಧರ್ಮದ ಹಾದಿಯಲ್ಲಿ ನಡೆದರೆ ಇದರಿಂದೇನೂ ಪ್ರಯೋಜನವಿಲ್ಲ. ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.